ಭಟ್ಕಳ ಹಾಗೂ ಹೊನ್ನಾವರ ತಾಲೂಕಿನ 15,000 ಕುಟುಂಬಗಳಿಗೆ ತಮ್ಮ ಸ್ವಂತ ಹಣದಲ್ಲಿ ದಿನಸಿ ವಿತರಣೆಯನ್ನ ಮಾಡಿದ್ದಾರೆ. ಕರೋನಾ ಭೀಕರತೆಯನ್ನ ಅರಿತು ಶಾಸಕರು ಮಾರ್ಚ್ 17 ರಂದು ಸ್ಕೋರ್ವೇ ಸಂಸ್ಥೆಗೆ ಪತ್ರ ಬರೆದು ಸಹಾಯಕ್ಕಾಗಿ ವಿನಂತಿಸಿದ್ರು. ಭಟ್ಕಳ ಹೊನ್ನಾವರ ತಾಲೂಕಿನ 737 ಎಂಡೋಸಲ್ಫಾನ್ ಸಂತ್ರಸ್ತ ಕುಟುಂಬಗಳಿಗೆ ಒಂದು ತಿಂಗಳಿಗಾಗುವಷ್ಟು ದಿನಸಿಯನ್ನ ವಿತರಣೆ ಮಾಡಲಾಗಿದೆ. ಕೊರೋನಾ ಲಾಕ್ಡೌನ್ ಸಂಕಷ್ಟದಿಂದಾಗಿ ರೈತರು ತಾವು ಬೆಳೆದ ಬೆಳೆಯನ್ನ ಮಾರಾಟ ಮಾಡಲು ಸಾಧ್ಯವಾಗದೇ ಇದ್ದಾಗ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿರುವ ಶಾಸಕರು ತಾವೇ ಹಣ ನೀಡಿ ಅವೆಲ್ಲವನ್ನ ಖರೀದಿಸಿ ಜನಸಾಮಾನ್ಯರಿಗೆ ವಿತರಿಸಿದ್ದಾರೆ. ಕೋವಿಡ್ 19 ನಿಂದಾಗಿ ದೇಶದ ಆರ್ಥಿಕ ಚಟುವಟಿಕೆಗಳ ಮೇಲೆ ಹೊಡೆತ ಬಿದ್ದಿದೆ. ಹಾಗಾಗಿ ಜಿಎಸ್‌ಟಿ ಸಲ್ಲಿಕೆ ದಿನಾಂಕವನ್ನ ವಿಸ್ತರಣೆ ಮಾಡೋದಾಗಿ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ನಿನ್ನೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, 5 ಕೋಟಿಗಿಂತ ಕಡಿಮೆ ವಹಿವಾಟು ನಡೆಸಿದ ಕಂಪನಿಗಳಿಗೆ ಬಡ್ಡಿ ಅಥವಾ ದಂಡ ಇಲ್ಲ, ಆದರೆ ದೊಡ್ಡ ಕಂಪನಿಗಳು ಶೇಕಡ 9 ರಷ್ಟು ಬಡ್ಡಿ ಕಟ್ಟಬೇಕಾಗುತ್ತದೆ ಎಂದಿದ್ದಾರೆ. ಇನ್ನು ಜಿಎಸ್‌ಟಿ ಸಲ್ಲಿಕೆ ಸೆಪ್ಟೆಂಬರ್ 30 ಕ್ಕೆ ವಿಸ್ತರಣೆಯಾಗಿದ್ದು, ಈ ಹಿಂದೆ ಜಿಎಸ್‌ಟಿ ಸಲ್ಲಿಕೆಗೆ ಜೂನ್ 30 ಕಡೆ ದಿನವಾಗಿತ್ತು. ರಾಜ್ಯ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಶಾಕ್ ಒಂದನ್ನು ನೀಡಿದೆ. ಪ್ರತಿ ಬಾರಿ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಲಾಗ್ತಾ ಇತ್ತು ಪ್ರತಿ 6 ತಿಂಗಳಿಗೊಮ್ಮೆ, ಆದರೆ ಈ ಬಾರಿ ಅದನ್ನು ಹೆಚ್ಚಳ ಮಾಡೋಕ್ಕಾಗಲ್ಲ ಅಂತ ಕೇಂದ್ರ ಸರ್ಕಾರ ಶಾಕ್ ಒಂದನ್ನು ನೀಡಿದೆ. ಕೋವಿಡ್ 19 ನಿಂದಾಗಿ ರಾಜ್ಯದಲ್ಲಿ ತೀವ್ರ ಆರ್ಥಿಕ ಸಂಕಷ್ಟ ಎದುರಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 2021 ಜೂನ್ವರೆಗೆ ತುಟ್ಟಿ ಭತ್ತೆಯನ್ನು ಪರಿಷ್ಕರಣೆ ಮಾಡಲು ಸಾಧ್ಯವಿಲ್ಲ. ಇನ್ನು ಜುಲೈ 2021ರಲ್ಲಿ ಡಿಎ ಪರಿಷ್ಕರಣೆ ಮಾಡಿದ್ರೂ ಹಿಂಬಾಕಿಯನ್ನು ನೀಡುವುದಿಲ್ಲ ಎಂದು ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿತ್ತು. ಇದರಿಂದ ರಾಜ್ಯ ಸರ್ಕಾರಿ ನೌಕರರು ಡಿಎ ಹೆಚ್ಚಳವಾಗಲು ಇನ್ನು 1.5 ವರ್ಷ ಕಾಯಬೇಕಾಗಿದೆ. ಕೊರೋನಾ ವೈರಸ್ನಿಂದಾಗಿ ದೇಶದಲ್ಲಿ ಹಾಗೂ ವಿಶ್ವದಾದ್ಯಂತ ಲಕ್ಷಾಂತರ ಮಂದಿ ಸಾವನ್ನಪ್ಪುತ್ತಾನೆ ಇದ್ದಾರೆ. ಹಾಗೆ ದಿನದಿಂದ ದಿನಕ್ಕೆ ಸೋಂಕಿತರು ಕೂಡ ಸೇರ್ಪಡೆಯಾಗ್ತಾನೆ ಇದ್ದಾರೆ. ಆದರೆ ಈ ರೋಗಕ್ಕೆ ಮದ್ದನ್ನು ಕಂಡುಹಿಡಿಯುವ ಕೆಲಸ ಬೇರೆ ಬೇರೆ ದೇಶಗಳಲ್ಲಿ ನಡೀತಾನೆ ಇದೆ. ಆದರೆ ಈ ಒಂದು ದೇಶ, ನಾವು ಇದಕ್ಕೆ ಲಸಿಕೆಯನ್ನು ಕಂಡುಹಿಡಿದಿದ್ದೀವಿ ಎನ್ನುವಂತಹ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಚೀನಾದಲ್ಲಿ ಹುಟ್ಟಿ ಜಗತ್ತಿನಾದ್ಯಂತ ತನ್ನ ಕದಂಬ ಬಾಹುವನ್ನು ಚಾಚಿ ಲಕ್ಷಾಂತರ ಮಂದಿಯನ್ನ ಆಹುತಿ ಪಡೆದ ಕೊರೋನಾ ಈಗ ಲಸಿಕೆಯನ್ನ ಕಂಡುಹಿಡಿಯಲು ಅನೇಕ ದೇಶಗಳು ಪ್ರಯತ್ನಿಸ್ತಾ ಇದ್ದಾವೆ. ಈಗ ಇಟಲಿಯ ಲಾಚ್ಯಾರೋ ಸ್ವಲಾಂಜಿನಿ ಕೊರೋನಾಕ್ಕೆ ಲಸಿಕೆ ಅಭಿವೃದ್ಧಿಯನ್ನ ಪಡಿಸಿದ್ದು, ಇಲಿಗಳ ಮೇಲೆ ಪ್ರಯೋಗಿಸಿದಾಗ ಆಂಟಿಬಾಡಿಗಳನ್ನ ಈ ಲಸಿಕೆ ಸೃಷ್ಟಿಸಿದೆ. ಇದು ಆಶಾದಾಯಕ ಬೆಳವಣಿಗೆಯಾಗಿದೆ. ಜಮ್ಮು ಕಾಶ್ಮೀರ ಯಾವಾಗಲೂ ದೇಶದ ಗಮನ ಸೆಳೆಯುವ ಪ್ರದೇಶ. ಈ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾಗಿದ್ದು 148 ವರ್ಷಗಳ ದರ್ಬಾರ್ಗೆ ಬ್ರೇಕ್ ಬೀಳುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಕಳೆದ 148 ವರ್ಷಗಳಿಂದ ಜಮ್ಮು ಕಾಶ್ಮೀರದಲ್ಲಿ ಇದೊಂದು ದರ್ಬಾರ್ ನಡೀತಾ ಇದೆ. ಜಮ್ಮು ಕಾಶ್ಮೀರಕ್ಕೆ 2 ರಾಜಧಾನಿ. ಪ್ರತಿ ಬೇಸಿಗೆಯಲ್ಲೂ ರಾಜಧಾನಿಯನ್ನ ಜಮ್ಮುವಿನಿಂದ ಶ್ರೀನಗರಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. ಇದನ್ನು ದರ್ಬಾರ್ ಸ್ಥಳಾಂತರ ಅಂತಲೇ ಕರೆಯಲಾಗುತ್ತದೆ. ಮೇ ತಿಂಗಳಿಂದ ಅಕ್ಟೋಬರ್ವರೆಗೆ ಶ್ರೀನಗರವಾದರೆ ನವೆಂಬರ್ನಿಂದ ಏಪ್ರಿಲ್ವರೆಗೂ ಜಮ್ಮುವಿನಲ್ಲಿ ಆಡಳಿತವನ್ನು ನಡೆಸಲಾಗುತ್ತೆ. ಇದೀಗ ಜಮ್ಮು ಕಾಶ್ಮೀರ ಹೈಕೋರ್ಟ್ ಸ್ವತಃ ಅರ್ಜಿಯನ್ನ ದಾಖಲಿಸಿ ಈ ಸ್ಥಳಾಂತರಕ್ಕೆ 200 ಕೋಟಿ ವೆಚ್ಚವಾಗಲಿದ್ದು, ಇದನ್ನು ಕೇಂದ್ರಾಡಳಿತ ಪ್ರದೇಶ ಭರಿಸಲು ಸಾಧ್ಯವೇ ಎಂದು ಮುಖ್ಯ ನ್ಯಾಯಮೂರ್ತಿ ಗೀತಾ ಮಿತ್ತಲ್ ಹಾಗೂ ನ್ಯಾಯಮೂರ್ತಿ ರಜನೀಶ್ ಓಸ್ವಾಲ್ ಇದ್ದ ಪೀಠ ಸರ್ಕಾರವನ್ನ ಪ್ರಶ್ನಿಸಿದೆ. ಅಮೆರಿಕದಲ್ಲಿ ಒಂದೇ ದಿನಕ್ಕೆ 2,333 ಮಂದಿ ಸಾವನ್ನಪ್ಪಿದ್ದಾರೆ. ಈ ಕೊರೋನಾ ಅಟ್ಟಹಾಸಕ್ಕೆ ಅಲ್ಲಿನ ಜನ ನಲುಗಿ ಹೋಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಅಲ್ಲಿನ ಮಾಸ್ಕ್ ತಯಾರಿಕಾ ಕಾರ್ಖಾನೆಗೆ ಭೇಟಿ ಕೊಟ್ಟಿದ್ರಂತೆ. ಆಗ ಅವರು ಮಾಸ್ಕ್ ಅನ್ನು ಧರಿಸಲು ನಿರಾಕರಿಸಿದ್ದಂತೆ. ಅರಿಜೋನಾದಲ್ಲಿ ಮಾಸ್ಕ್ ಗ್ಲೋಸ್ ತಯಾರಿಸುವ ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಟ್ರಂಪ್ ಸ್ವತಃ ಮಾಸ್ಕ್ ಧರಿಸಲು ನಿರಾಕರಿಸಿದ್ದಾರೆ. ಇನ್ನು ಎಲ್ಲಾ ಸಮಯದಲ್ಲಿ ಮಾಸ್ಕ್ ಧರಿಸಿ ಎಂಬುದು ಹನಿವೆಲ್ ಫ್ಯಾಕ್ಟರಿಯಲ್ಲಿ ಬರೆದಿರುವ ನಿಯಮ. ಆದರೆ ಟ್ರಂಪ್ ಕಂಪನಿಯ ನಿಯಮಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದು, ಇನ್ನು ಟ್ರಂಪ್ ಜೊತೆ ಬಂದಿದ್ದ ಇತರ ಅಧಿಕಾರಿಗಳು ಕೂಡ ಮಾಸ್ಕ್ ಧರಿಸಿರಲಿಲ್ಲ. ದೇಶಾದ್ಯಂತ 10ನೇ ತರಗತಿ ಪರೀಕ್ಷೆಯನ್ನು ರದ್ದುಗೊಳಿಸಿ ಕೇಂದ್ರ ಗೃಹ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ. ಆದರೆ ದೆಹಲಿ, ಈಶಾನ್ಯ ದೆಹಲಿಯ ಭಾಗ ಇದರಿಂದ ಹೊರಗುಳಿದಿದೆ. ಸಿಬಿಎಸ್ಇಯ ಎಲ್ಲ ವಿದ್ಯಾಸಂಸ್ಥೆಗಳಿಗೂ ಈ ಆದೇಶ ಅನ್ವಯವಾಗಲಿದೆ. ನಿನ್ನೆಯಷ್ಟೇ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಜೂನ್ನಲ್ಲಿ ರಾಜ್ಯ ಪಠ್ಯಕ್ರಮದಂತೆ ನಡೆಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸ್ಪಷ್ಟಪಡಿಸಿದ್ರು. ಇನ್ನು ಕೇಂದ್ರ ಗೃಹ ಸಚಿವಾಲಯದ ಆದೇಶ ಕೇವಲ ಸಿಬಿಎಸ್ಇ ವಿದ್ಯಾಸಂಸ್ಥೆಗಳಿಗೆ ಅನ್ವಯವಾಗಲಿದ್ದು, ರಾಜ್ಯ ಪಠ್ಯಕ್ರಮದಂತೆ ರಾಜ್ಯದಲ್ಲಿ ಪರೀಕ್ಷೆ ನಡೆಸಲಾಗುವುದು ಎಂದು ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ.
ಮಧ್ಯಪ್ರಿಯರಿಗೆ ಇಂದು ಕೇಂದ್ರ ಸರ್ಕಾರ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಮಧ್ಯವನ್ನು ಇಂದು ಹಳೆ ದರಕ್ಕೆ ಮಾರಾಟ ಮಾಡಿತ್ತು. ನಾಳೆಯಿಂದ ಹೊಸ ದರ ನಿಗದಿ ಮಾಡಲಾಗಿದೆ. ಮೊದಲಿನ ಶೇಕಡಾ 6ರ ಜೊತೆಗೆ ನಾಳೆಯಿಂದ ಶೇಕಡಾ 11ರಷ್ಟರ ಸುಂಕವನ್ನು ಹೆಚ್ಚಳ ಮಾಡಲಾಗಿದೆ. ಇನ್ನು ಈ ಸುಂಕ ದೇಶೀಯ ಮದ್ಯಕ್ಕೆ ಸೀಮಿತವಾಗಿದೆ. ಈಗಾಗಲೇ ಸುರಪಾನಕ್ಕೆ ಅನುಮತಿ ಕೊಟ್ಟಿದ್ದ ರಾಜ್ಯಕ್ಕೆ ಧನ್ಯವಾದಗಳನ್ನು ಮದ್ಯಪಾನಿಗಳು ಹೇಳಿದರು. ನಾಳೆಯಿಂದ ಕೊರೋನಾ ಸುಂಕ ಅಂತ ಶೇಕಡಾ 11ರಷ್ಟನ್ನ ಹೆಚ್ಚಳ ಮಾಡಿದಲ್ಲದೆ ಒಟ್ಟು ದೇಶಿ ಮದ್ಯಗಳ ಮೇಲೆ ಶೇಕಡಾ 17ರಷ್ಟು ಸುಂಕವನ್ನು ಮದ್ಯಪ್ರಿಯರು ನಾಳೆಯಿಂದ ತೆರಬೇಕಾಗುತ್ತದೆ. ಐತಿಹಾಸಿಕ ಏರ್ಲಿಫ್ಟ್ಗೆ ಭಾರತ ಈಗ ಸಜ್ಜಾಗಿದೆ. ವಿವಿಧ ದೇಶಗಳಲ್ಲಿರುವ ಭಾರತೀಯರನ್ನ ಸ್ವದೇಶಕ್ಕೆ ಕರೆತರಲು ಕೇಂದ್ರ ಸರ್ಕಾರ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ 64 ಏರ್ ಇಂಡಿಯಾ ವಿಮಾನಗಳು, ಅಮೆರಿಕ, ಕೊಲ್ಲಿ ರಾಷ್ಟ್ರಗಳು ಸೇರಿದಂತೆ ವಿವಿಧ ದೇಶಗಳಲ್ಲಿರುವ 14,800 ಭಾರತೀಯರನ್ನ ಮೊದಲ ಹಂತದಲ್ಲಿ ಏರ್ಲಿಫ್ಟ್ ಮಾಡಲಾಗುವುದು. ವಿದೇಶಗಳಿಂದ ವಾಪಸ್ ಬರುವವರು ತಮ್ಮ ವಿಮಾನ ಟಿಕೆಟ್ ದರವನ್ನು ತಾವೇ ನೀಡಬೇಕಾಗಿದ್ದು, ಮೇ 7 ಅಂದರೆ ನಾಳೆಯಿಂದ ಮೇ 13ರವರೆಗೆ ಹಂತ ಹಂತವಾಗಿ ಸ್ವದೇಶಕ್ಕೆ ಕರೆತರಲಾಗುತ್ತೆ. ಸುಮಾರು 3 ಲಕ್ಷ ಜನರು ಸ್ವದೇಶಕ್ಕೆ ಬರಲು ನೋಂದಣಿ ಮಾಡಿಕೊಳ್ಳಲಾಗಿದ್ದು, ಇದು ವಿಶ್ವದಲ್ಲಿಯೇ ಅತಿ ದೊಡ್ಡ ಏರ್ಲಿಫ್ಟ್ ಆಗಲಿದೆ. ಇನ್ನು ಪಶ್ಚಿಮ ಆಫ್ರಿಕಾ ಮತ್ತು ಮಾಲ್ಡೀವ್ಸ್, ಗಲ್ಫ್ ರಾಷ್ಟ್ರಗಳಿಂದ ಭಾರತೀಯರನ್ನು ನೌಕಾಪಡೆಯ ಹಡಗುಗಳಲ್ಲಿ ಕರೆತರಲಾಗುವುದು. ಕೊರೋನಾದಿಂದ ಲಾಕ್ಡೌನ್ ಮಾಡಲಾದ ಪರಿಣಾಮ ರಾಜ್ಯದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ರೈತರು, ಹೂ ಹಣ್ಣು ಬೆಳೆಗಾರರು, ಹಾಗೆ ತರಕಾರಿ ವ್ಯಾಪಾರಸ್ಥರು ಸೇರಿದಂತೆ ಆಟೋ ಚಾಲಕರು, ನೇಕಾರರು, ಹೀಗೆ ಶ್ರಮಿಕ ವರ್ಗಕ್ಕೆ ಸರ್ಕಾರ ವಿಶೇಷ ಪ್ಯಾಕೇಜ್ ಒಂದನ್ನು ಘೋಷಣೆಯನ್ನು ಮಾಡಿದೆ. ಇಂದು ವಿಧಾನಸೌಧದಲ್ಲಿ ಮಾತನಾಡಿದ ಮಾನ್ಯ ಮುಖ್ಯಮಂತ್ರಿಗಳು 1610 ಕೋಟಿ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ರು. ರಾಜ್ಯದ 11,687 ಹೆಕ್ಟರ್ನಲ್ಲಿ ಹೂ ಬೆಳೆದಿದ್ದು ಮಾರಾಟವಾಗದ ಕಾರಣ ಪ್ರತಿ ಹೆಕ್ಟರ್ಗೆ 25,000 ರೂಪಾಯಿಗಳನ್ನ ರೈತರಿಗೆ ಕಳೆದ 1.5 ತಿಂಗಳಿಂದ ಕೆಲಸವಿಲ್ಲದೆ ದೈನಂದಿನ ಆದಾಯವಿಲ್ಲದೆ 60,000 ಆಗಸರು ಹಾಗೂ 2,30,000 ಕ್ಷೌರಿಕರಿಗೆ ಒಂದೇ ಕಂತಿನಲ್ಲಿ 5,000 ರೂಪಾಯಿ ಪರಿಹಾರ, ಆಟೋ ಮತ್ತು ಟ್ಯಾಕ್ಸಿ ಚಾಲಕರುಗಳಿಗೆ 5,000 ರೂಪಾಯಿ ಪರಿಹಾರ, ವಿದ್ಯುತ್ ಬಿಲ್ ಮೇಲಿನ ಬಡ್ಡಿರಹಿತ. ಇನ್ನು ಜನವರಿ 1, 2019 ಮಾರ್ಚ್ 31, 2019 ಒಳಗೆ 1 ಲಕ್ಷದವರೆಗೆ ತಮ್ಮ ಸಾಲ ಪಾವತಿ ಮಾಡಿರುವವರಿಗೆ ಅವರು ಪಾವತಿಸಿರುವ ಸಾಲವನ್ನು ಮರುಪಾವತಿ ಮಾಡುವುದು. ಇನ್ನು 15.80 ಲಕ್ಷ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ 5,000 ರೂಪಾಯಿ ಪರಿಹಾರವನ್ನು ನೀಡುವುದಾಗಿ ಘೋಷಿಸಿದರು. ಕೊರೋನಾ ಆರ್ಭಟದ ನಡುವೆ ಮತ್ತೊಬ್ಬ ಶತ್ರು ಎಂಟ್ರಿ ಕೊಟ್ಟಿದ್ದಾನೆ. ಈತನೇನಾದರೂ ಕುಟುಕಿದ್ರೆ ಜೀವನೇ ಹೊರಟೋಗ್ಬಿಡುತ್ತೆ. ಈಗ ಈತ ಅಮೆರಿಕಾಕ್ಕೆ ಎಂಟ್ರಿ ಕೊಟ್ಟಿದ್ದಾನಂತೆ. ವಾಷಿಂಗ್ಟನ್ಗೆ ಎಂಟ್ರಿ ಕೊಟ್ಟಿರುವ ಮರ್ಡರ್ ಹಾರ್ನೆಟ್, ಏಷ್ಯಾದ ರಾಕ್ಷಸ ಕಣಜ ಅಂತ ಕರೆಸ್ಕೊಳ್ಳೋ ಈ ಕಣಜದ ವೈಜ್ಞಾನಿಕ ಹೆಸರು ವೆಸ್ಪಾಮೆಂಟ್ರೇನಿಯಾ. ಈ ಕೀಟವೇನಾದರೂ ಅನೇಕ ಬಾರಿ ಕುಟುಕಿದ್ರೆ ಅದು ಗಾಯವಾಗಿ ಗ್ಯಾಂಗ್ರೇನ್ ಆಗುತ್ತೆ. ಮುಂದೆ ಸೈಕ್ರೋಸಿಸ್ ಮತ್ತು ವಿಷ ರಕ್ತದೊಳಗೆ ಸೇರಿ ದೇಹದ ವಿವಿಧ ಅಂಗಗಳ ಮೇಲೆ ಪರಿಣಾಮ ಬೀರುವುದರಿಂದ ಸಾಯುವ ಪ್ರಮಾಣ ಹೆಚ್ಚು ಅಂತಾರೆ ಕೀಟಶಾಸ್ತ್ರಜ್ಞರು. ಇದು ಮನುಷ್ಯರ ಮೇಲಷ್ಟೇ ಅಲ್ಲ, ಕೃಷಿ ಹಾಗೂ ಜೇನು ಉದ್ಯಮಕ್ಕೂ ಮಾರಕ. ಕೊರೋನಾದಿಂದಲೇ ನಲುಗಿ ಹೋಗಿರುವ ಅಮೆರಿಕಕ್ಕೆ ಈ ಹೊಸ ವೈರಿ ಆತಂಕವನ್ನಂತೂ ಹುಟ್ಟುಹಾಕಿದ್ದಾನೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಸೀಮಾ ಸುಂಕ ಹೆಚ್ಚಳದಿಂದಾಗಿ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗಲ್ಲ. ನಿನ್ನೆ ಮಧ್ಯರಾತ್ರಿಯಿಂದ ಮಂಗಳವಾರ ದಿನ ಮಧ್ಯರಾತ್ರಿಯಿಂದ ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ಗಳ ಮೇಲೆ ಸೀಮಾ ಸುಂಕವನ್ನು ಹೇರಿಕೆ ಮಾಡಿತ್ತು, ಅಂದರೆ ಹೆಚ್ಚಳ ಮಾಡಿತ್ತು. ಆದರೆ ಅದರಿಂದ ಗ್ರಾಹಕರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ, ಹಳೆ ಬೆಲೆಗೆ ಗ್ರಾಹಕರಿಗೆ ಪೆಟ್ರೋಲ್ ಡೀಸೆಲ್ಗಳು ಲಭ್ಯವಾಗಲಿವೆ. ಕಾರಣ, ಕೊರೋನಾ ವೈರಸ್ ಲಾಕ್ಡೌನ್ನಿಂದಾಗಿ ಜಾಗತಿಕವಾಗಿ ಕಚ್ಚಾ ತೈಲ ಬೆಲೆ ಬ್ಯಾರಲ್ ಮೇಲೆ 1,370 ರೂಪಾಯಿಗಳು ಕಡಿಮೆಯಾಗಿದ್ದು ಸದ್ಯ ಪ್ರತಿ ಬ್ಯಾರಲ್ಗೆ 2,119 ರೂಪಾಯಿ ಇದೆ. ಇದರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸದ ಕೇಂದ್ರ ಸರ್ಕಾರ ಬದಲಾಗಿ ಪೆಟ್ರೋಲ್ಗೆ 10 ರೂಪಾಯಿ, ಡೀಸೆಲ್ಗೆ 13 ರೂಪಾಯಿ ಸೀಮಾ ಸುಂಕ ಹೆಚ್ಚಿಸಿದೆ. ಇದರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಯಥಾಸ್ಥಿತಿಯಲ್ಲಿರಲಿದ್ದು ಗ್ರಾಹಕರಿಗೆ ಯಾವುದೇ ಹೊರೆಯಾಗಲಾರದು. ಇಂದು ಬುದ್ಧ ಪೂರ್ಣಿಮೆ. ಶಾಂತಿ ಮಂತ್ರವನ್ನು ಪಠಿಸಿ ಅಹಿಂಸಾ ತತ್ವವನ್ನು ಸಾರಿ ಸಿದ್ಧಾರ್ಥನು ಬುದ್ಧನಾದ ದಿನ. ಕ್ರಿಸ್ತಪೂರ್ವ 623ರಲ್ಲಿ ಬುದ್ಧ ಜನಿಸಿದ್ದ. ಈ ದಿನವನ್ನು ಬುದ್ಧ ಪೂರ್ಣಿಮೆಯನ್ನಾಗಿ ಆಚರಿಸಲಾಗುತ್ತೆ. ಮೇನಲ್ಲಿ ಬರುವ ಈ ಪೂರ್ಣಿಮೆ ಬುದ್ಧ ಜನಿಸಿದ ದಿನ ಮಾತ್ರವಲ್ಲ, ಜ್ಞಾನೋದಯವಾದ ದಿನವೂ ಹೌದು. ಬುದ್ಧ ಧರ್ಮೀಯರು ಬುದ್ಧ ಪೂರ್ಣಿಮೆಯನ್ನ ಪವಿತ್ರ ದಿನವನ್ನಾಗಿ ಆಚರಿಸುತ್ತಾರೆ. ವಿಶ್ವಸಂಸ್ಥೆ ಈ ದಿನವನ್ನು ಅಂತಾರಾಷ್ಟ್ರೀಯ ವೇಸಾಕ್ ದಿನವೆಂದು ಘೋಷಿಸಿದೆ. ರಾಜ್ಯದಲ್ಲಿ ಇಂದು ಕೊರೋನಾ ತನ್ನ ಅಟ್ಟಹಾಸವನ್ನು ಮುಂದುವರೆಸಿದೆ.
20 ಜನರಿಗೆ ಸೋಂಕು ಪತ್ತೆಯಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 693 ಕ್ಕೆ ಏರಿಕೆಯಾಗಿದೆ. ಇಂದು ಬಾಗಲಕೋಟೆಯಲ್ಲಿ 13, ದಕ್ಷಿಣ ಕನ್ನಡದಲ್ಲಿ 3, ಬೆಂಗಳೂರಿನಲ್ಲಿ 2, ಕಲಬುರಗಿ ಹಾಗೂ ವಿಜಯಪುರದಲ್ಲಿ ತಲಾ 1 ಹೊಸ ಕೇಸ್ಗಳು ಪತ್ತೆಯಾಗಿವೆ. ಇನ್ನು ಈವರೆಗೆ ರಾಜ್ಯದಲ್ಲಿ 29 ಜನ ಕೊರೋನಾದಿಂದ ಮರಣ ಹೊಂದಿದ್ದರೆ 345 ಜನ ಸೋಂಕಿತರು ಗುಣಮುಖರಾಗಿ ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯನ್ನು ಹೊಂದಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಇಂದು ಒಂದು ಪ್ರಕರಣ ಕೂಡ ದಾಖಲಾಗಿಲ್ಲ. ಆದರೆ ಬಾಗಲಕೋಟೆಯ ಬಾದಾಮಿಯಲ್ಲಿ ಇಂದು 12 ಹೊಸ ಪ್ರಕರಣಗಳು ದೃಢಪಟ್ಟಿವೆ. ಇನ್ನು ದೇಶದ ಕೊರೋನಾ ಕಥೆ ನೋಡೋದಾದರೆ ಒಂದೇ ದಿನ 2958 ಮಂದಿಯಲ್ಲಿ ಹೊಸದಾಗಿ ಪತ್ತೆಯಾಗಿದ್ದು 49391 ಒಟ್ಟು ಸೋಂಕಿತರ ಸಂಖ್ಯೆಯಾಗಿದೆ. ಒಂದೇ ದಿನ 126 ಮಂದಿ ಈ ಮಹಾಮಾರಿಗೆ ಬಲಿಯಾಗಿದ್ದು ಇದರಿಂದ ದೇಶದಲ್ಲಿ ಒಟ್ಟು ಸಾವಿನ ಸಂಖ್ಯೆ 1694 ಕ್ಕೆ ಏರಿಕೆಯಾಗಿದೆ. ಇನ್ನು 14183 ಜನ ಗುಣಮುಖರಾಗಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ಕೊರೋನಾ ಸೋಂಕಿತರಿರುವ ರಾಜ್ಯವೆಂದರೆ ಮಹಾರಾಷ್ಟ್ರ. 841 ಹೊಸ ಪ್ರಕರಣ ಹಾಗೂ 34 ಸಾವು. ತಮಿಳುನಾಡು 441 ಪ್ರಕರಣ, 2 ಸಾವು. ಗುಜರಾತ್ 441 ಪ್ರಕರಣ, 49 ಸಾವು. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 206 ಹೊಸ ಪ್ರಕರಣಗಳು ಪತ್ತೆಯಾಗಿವೆ.